ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಬಂಧನ ವಿಚಾರ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಹೈಕಮಾಂಡ್ ಬೆಂಬಲದಿಂದ ಭಯಂಕರ ಭ್ರಷ್ಟಾಚಾರ ಶುರು ಮಾಡಿದೆ. ರಾಹುಲ್ ಗಾಂಧಿಯವರ ಬೆಂಬಲದಿಂದ ಬಹುದೊಡ್ಡ ಭ್ರಷ್ಟಾಚಾರ ನಡೆಸಿದೆ. ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಕೋಟಿ ಕೋಟಿ ಹಣ ಸಂಗ್ರಹಣೆ ಮಾಡಿದ್ರು. ಈ ಬಗ್ಗೆ ನಾನು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಎಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದಲ್ಲಿ ನೂರಾರು ಜನರಿಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಗೊತ್ತಿದ್ದೇ ನಡೆದಿರುವಂತಹ ಭ್ರಷ್ಟಾಚಾರ. ಇದು 100% ಭ್ರಷ್ಟಾಚಾರ. ಸರ್ಕಾರ ಕೋಟಿಗಟ್ಟಲೆ ಹಣ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದಾರೆ. 40 ದಿನಗಳಾದ್ರೂ ಕೂಡ ನಾಗೇಂದ್ರಗೆ ಯಾವುದೇ ನೋಟಿಸ್ ನೀಡಿಲ್ಲ. ಈಗ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ಬಂಧನ ಮಾಡದೆ ಕೂಡಲೇ ದದ್ದಲ್ ತನ್ನನ್ನ ಬಂಧನ ಮಾಡುವಂತೆ ದುಂಬಾಲು ಬಿದ್ದಿದ್ದಾರೆ. ಇಡಿ ಅಧಿಕಾರಿಗಳಿಂದ ಬಂಧನವಾದ ಕೂಡಲೇ ನಾಟಕವಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಪರಮ ಭ್ರಷ್ಟ ಸರ್ಕಾರ. ಮೊಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರದ್ದೇ ನೇರ ಕೈವಾಡ ಇದೆ. ಬಹಳ ವ್ಯವಸ್ಥಿತವಾಗಿ ಮುಡಾದಿಲ್ಲ ನಿವೇಶನ ಗೊಳು ಮಾಡಿದ್ದಾರೆ. ಬರೋಬ್ಬರಿ 14 ನಿವೇಶನಗಳನ್ನ ಗೊಳು ಮಾಡಿದ್ದಾರೆ ಒಬ್ಬ ಕುರುಡ ಭ್ರಷ್ಟ ಮುಖ್ಯಮಂತ್ರಿ. ಕೂಡಲೇ ಸಿದ್ದರಾಮಯ್ಯ ವಿರುದ್ಧ ಸೂಕ್ತ ತನಿಖೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೋಗಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. 30-40 ಪ್ಲಾಟ್ ನಲ್ಲಿ ಯಾರಾದ್ರೂ ಬಂದ ಕೆಲಸ ಶುರು ನಮ್ದು ಅನ್ಸಿದ್ರೆ ನಾವು ಹೋಗ್ತೀವಿ, ಯಾಕಂದ್ರೆ ನಾವು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ. ಯಾರು ಹೋಗಿಲ್ಲ, ತಡೆಯನ್ನು ಹಿಡಿದಿಲ್ಲ. ಅಂದ್ರೆ ಎಲ್ಲಾ ವಿಷಯಗಳು ಗೊತ್ತಿದ್ದು ಸಹಿತ ಅವರು 2017ರಲ್ಲಿ ನೀವು ಮುಖ್ಯಮಂತ್ರಿ ಇರ್ತೀರಿ, ಕೇವಲ 2021ರಲ್ಲಿ ನಿಮಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿಜೆಪಿ ನೀವು ಬೇಡ ಅಂತ ಹೇಳ್ಬೇಕಾಗಿತ್ತು. ಹೌದು, ಬಿಜೆಪಿ ಅವ್ರು ಕೊಟ್ರ ಅವ್ರ ಮೇಲೆ ಆಕ್ಷನ್ ತಗೋರ ಅವ್ರ ಮೇಲೆ ಅಕಸ್ಮಾತ್ ಕೊಟ್ಟಿದ್ರ. ಬಟ್ ಡಾಕ್ಯುಮೆಂಟ್ ನೀವು ಹಂಗೆ ಕ್ರಿಯೇಟ್ ಬಂದು ಅದನ್ನ ವಿರೋಧ ಪಕ್ಷದ ನಾಯಕರಾಗಿದ್ದೀವಿ. 2004ರಲ್ಲಿ ಇದು ಶುರು ಆಗ್ತದೆ. 2004ರಲ್ಲಿ ಉಪಮುಖ್ಯಮಂತ್ರಿ ಯಾರಿದ್ದರು? ಸಿದ್ದರಾಮಯ್ಯ. ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಈ 14 ಸೈಟ್ಗಳನ್ನು, ಬೆಲೆ ಬಾಳುವ ಸೈಟ್ಗಳನ್ನು ಹೊಡೆದಿದ್ದಾರೆ. ಏನೂ ಮಾಡಿಲ್ಲ ಅಂದರೆ ಸಿಬಿಐ ಕೊಡ್ರಿ. ಅನೇಕ ವಿಷಯದಲ್ಲಿ ತನಿಖೆಯಲ್ಲಿ ನೀವು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಯಾರಿಗೂ ಏನಾಗಿಲ್ಲ, ಮತ್ತು ಕೋರ್ಟ್ ಇದೆ ಈ ದೇಶದಲ್ಲಿ. ಹಾಗಾಗಿ ಇನ್ನೂ ತನಕ ಯಾವುದೇ ರೀತಿ ತನಿಖೆ ಅದಕ್ಕಾಗ್ತಾ ಇಲ್ಲ. ಟೈಮ್ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡಲಾರದಂತೆ ಜನರನ್ನ ಬಂದ್ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷರನ್ನ ಬೆಂಗಳೂರಿನಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರನ್ನ ಬೆಂಗಳೂರಿನಲ್ಲೇ ಬಂದಿ ಸರ್. ಅಂದ್ರೆ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗ್ತೀವಿ, ಒಂದು ರೀತಿಯಲ್ಲಿ ಸಂವಿಧಾನವನ್ನ ಹತ್ಯೆ ಮಾಡುವಂತಹ ಕೆಲಸ ಭ್ರಷ್ಟಾಚಾರ ಉಪಯೋಗ ಮಾಡಿದ್ದಾರೆ. ನೀವು ಹೇಳಿದ್ರ SC ST ಡೆವಲಪ್ಮೆಂಟು, SC ಮತ್ತು ST ಏರಿಯಾದಲ್ಲಿ ಏನು ಅಭಿವೃದ್ಧಿಗೆ ಅದು ಇಡ್ತಾರ, ನಾವು ಭಾಗ್ಯಗಳಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ರ, ಮತ್ತು ಆ 14,800 ಕೋಟಿ ರೂಪಾಯಿ ಬರೀ SC ST ಯಾವುದೇ ಹಣಕಾಸಿನ ಪ್ಲ್ಯಾನ್ ಇರಲಾರದೆ ದರವನ್ನು ಜಾಸ್ತಿ ಮಾಡ್ತಾ ರಾಯರೆಡ್ಡಿಯವರಿರೋದು ನೀವು ಗಮನಿಸಿದ್ದೀರಿ. ರಸ್ತೆ ಮಾಡೋದು ದುಡ್ಡು ಯಾರು ಕೊಡಿಸಬಲ್ಲ. SC ST ನಾವು ಅಹಿಂದ ಮಾಡೋರು. ಮಹೇಂದ್ರ ಹಣೆ ಬಾರಿ SC ST ನೋಟಿಸ್ ಕೊಟ್ಟಿದೆ ಆಯೋಗ. ಯಾಕಂದ್ರೆ ಅದು SC ST ಆಯೋಗ ಏನಿದೆ ರಾಷ್ಟ್ರ ಮಟ್ಟದಿಂದ ಸೆಂಟ್ರಲ್ ಅದು. ನೀವು ಸಮರ್ಥನೆ ಕೊಡ್ರಲ್ಲ,
ಸಮರ್ಥನೆ ಮಾಡೋದು. ಹಾಗಾಗಿ ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ, ಹಾಗಾಗಿ ಅವ್ರನ್ನ ತನಿಖೆ ಆಗ್ಬೇಕು. ಥ್ಯಾಂಕ್ ಯು. ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು. ನೋಡ್ರಿ, ಇವೆಲ್ಲ ಈ ರೀತಿ ಅಸಂಬದ್ಧವಾದಂತಹ ಸಂಗತಿಗಳಿಗೆ ಉತ್ತರ ಕೊಡುವುದು ಉಪಯೋಗ ಇಲ್ಲ. ರೂಪಾಯಿ ನೀವು ಆರ್ಥಿಕ ಟ್ರೆಜರಿಯಿಂದ ದುಡ್ಡು ಹೋಗಿದೆ ಅಂದ್ರೆ ಆಗಿ ತಮ್ಮನ್ನ ನಾಚಿಗೆ ಬಿಟ್ಟು ನಿಂತವ್ರಿಗೆ ಉತ್ತರ ಕೊಡಕ್ ಆಗಲ್ಲ. ನಿಮ್ಮಲ್ಲಿರುವ ಅಥವಾ ಗಿರ್ವಿ ಇಟ್ಟ ಆಭರಣಗಳನ್ನ ಮಾರಕ್ ಹೋದಾಗ ಕಡಿಮೆ ಬೆಲೆ ಕೇಳ್ತಿದಾರಾ? ಚಿಂತಿಸಬೇಡಿ, ಗಿರ್ವಿ ಇಟ್ಟ ಚಿನ್ನವನ್ನ ಬಿಡಿಸಿ ಇಂದಿನ ಬೆಲೆಗೆ ಖರೀದಿಸಿ ಉಳಿದ ಹಣ ತಕ್ಷಣ ಕೊಡ್ತಾರೆ. ಅಭಯ ಗೋಲ್ಡ್ ಬಯರ್ಸ್, ಕಾಲ್ 8861600600.